ಗುರುವಾರ ಸಂಜೆ ಸಮಯದಲ್ಲಿ ದೇವನಹಳ್ಳಿ ಪಟ್ಟಣದ ಸಬ್ ರಿಜಿಸ್ಟರ್ ಕಚೇರಿ ಮೇಲೆ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಮತ್ತು ಅವರ 8 ಜನರ ಪೊಲೀಸರ ತಂಡ ದಾಳಿ ನಡೆಸಿದೆ। ರಿಜಿಸ್ಟರ್ ಗೆ ಬಂದ ಸಾರ್ವಜನಿಕರನ್ನು ಲಾಕ್ ಮಾಡಿದ ಲೋಕಾಯುಕ್ತ ಪೊಲೀಸರು ಎಲ್ಲರ ಬಳಿ ದಾಖಲೆ ಮಾಹಿತಿಗಳನ್ನು ಸಂಗ್ರಹಿಸುತ್ತಿದ್ದು ಹಣಕಾಸು ಇರುವವರ ಬಗ್ಗೆ ಹೆಚ್ಚುವರಿ ತನಿಖೆ ನಡೆಸುತ್ತಿದ್ದಾರೆ। ಸಬ್ ರಿಜಿಸ್ಟರ್ ಗಳಾದ ಸುರೇಶ್ ಹಂದಿಗುಂದ ರವೀಂದ್ರಗೌಡರು ಕರ್ತವ್ಯದಲ್ಲಿದ್ದಾಗ ಲೋಕಾಯುಕ್ತ ಎಸ್ಪಿ ವೇಣುಗೋಪಾಲ್ ಡಿವೈಎಸ್ಪಿ ಎಸ್ಕೆ ಮಹಲ್ತೇಶ್ ಇನ್ಸ್ಪೆಕ್ಟರ್ ಮಹಾದೇವಯ್ಯ ರವರ ನೇತೃತ್ವದಲ್ಲಿ 8 ಜನರ ತಂಡದಿಂದ ದಾಳಿ ನಡೆಸಲಾಗಿದೆ। हर्ष पी एमएमटीवी न्यूज़ देवनहल्ली।